ಮಾಡಾಳ್ ಪುತ್ರನ ನಿವಾಸದಲ್ಲಿ ಕಂತೆ ಕಂತೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ 5 ದಿನ ಲೋಕಾಯುಕ್ತ ಕಸ್ಟಡಿಗೆ ಅವರನ್ನು ಒಪ್ಪಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ನೀಡಿದೆ. 5 ದಿನ ಲೋಕಾಯುಕ್ತ ಕಸ್ಟಡಿಗೆ ಒಪ್ಪಿಸಲಾಗಿದೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ. ಲೋಕಾ ಕಸ್ಟಡಿಗೆ ನೀಡಿ ಜಡ್ಜ್ ಬಿ ಜಯಂತ್ ಕುಮಾರ್ ಆದೇಶ ನೀಡಿದ್ದಾರೆ. ಏಪ್ರಿಲ್ 1 ರವರೆಗೆ ಲೋಕಾಯುಕ್ತ ಕಸ್ಟಡಿಗೆ ನೀಡಿ ಆದೇಶ ನೀಡಲಾಗಿದೆ. ನಿನ್ನೆ ಅರೆಸ್ಟ್ ಆದಂತ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನು 5 ದಿನ ಲೋಕಾಯುಕ್ತ ಕಸ್ಟಡಿಗೆ ನೀಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ. ಜಡ್ಜ್ ಬಿ ಜಯಂತ್ ಕುಮಾರ್ ಅವರು ಈ ಆದೇಶವನ್ನು ನೀಡಿದ್ದಾರೆ. ಲೋಕಾಯುಕ್ತ ಕಸ್ಟಡಿಗೆ 5 ದಿನಗಳ ಕಾಲ ಶಾಸಕ ಮಾಡಾಳ್ ವಿರೂಪಾಕ್ಷ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವರನ್ನ ಒಪ್ಪಿಸಿ ಆದೇಶವನ್ನ ನೀಡಲಾಗಿರುವಂತದ್ದು. ನಿನ್ನೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಕಳೆದ ಹಲವು ದಿನಗಳಿಂದ ಬಹಳ ಸುದ್ದಿಯಲ್ಲಿ ಇದ್ದಂತಾ ವಿಚಾರ ಅಂತಂದ್ರೆ ಅದು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರನ ನಿವಾಸದಲ್ಲಿ ಸಿಕ್ಕಂತಾ ಕಂತೆ ಕಂತೆ ಹಣ ಪತ್ತೆ ಪ್ರಕರಣ. ಇದು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿ ಅದನ್ನು ನಿನ್ನೆಯಷ್ಟೇ ವಜಾಗೊಳಿಸಿ ಆದೇಶವನ್ನು ನೀಡಲಾಗಿತ್ತು. ಆನಂತರದಲ್ಲಿ ಅವರು ಬಂಧನ ಭೀತಿಯಲ್ಲಿದ್ದರು. ನಿನ್ನೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇವತ್ತು 5 ದಿನ ಲೋಕಾಯುಕ್ತ ಕಸ್ಟಡಿಗೆ ಒಪ್ಪಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಪುಟ್ಟರಾಜು. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನು 5 ದಿನ ಲೋಕಾಯುಕ್ತ ಕಸ್ಟಡಿಗೆ ಒಪ್ಪಿಸಿ ಆದೇಶವನ್ನು ನೀಡಿರುವಂತದ್ದು. ಸದ್ಯ ವಿಚಾರಣೆ ಹಂತ ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ಪುಟ್ಟರಾಜು. ಎಸ್ ರಜನಿ, ಏನಂದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ರೆಡ್ಡೆಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು. ಲಂಚವನ್ನು ಸ್ವೀಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಶಾಂತ್ ಮಾಡಾಳ್ರವರು ರೆಡ್ಡೆಂಡ್ ಆಗಿ ಸಿಕ್ಕಿಬಿದ್ದಿದ್ದರು. ಇದಕ್ಕೆ ಸಂಬಂಧಪಟ್ಟಾಗಿ ಲೋಕಾಯುಕ್ತ ಪೊಲೀಸರು FIR ಅನ್ನು ದಾಖಲಿಸುವಂಥ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನು A1 ಆರೋಪಿಯನ್ನಾಗಿ ಮಾಡಿದರು. ಇದಾದ ನಂತರದಲ್ಲಿ ಏನು ಹೈಕೋರ್ಟ್ ಅವರಿಗೆ ಒಂದು ಬೇಲನ್ನು ಸಹ ಸ್ಯಾಂಕ್ಷನನ್ನು ಮಾಡಿತ್ತು. ಇದನ್ನು ಪ್ರಶ್ನಿಸಿ ಏನು ವಿಷಯ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೊರೆಯನ್ನು ಹೋಗಿದ್ದರು. ಹೈಕೋರ್ಟ್ನ ನ್ಯಾಯಾಧೀಶರಾದಂತಹ K.ನಟರಾಜನ್ ಅವರು ನೀಡಿದಂತಹ ಏನು ಬೇಲ್ ಆದೇಶ ಇದೆ ಇದಕ್ಕೆ ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ಬೇಲನ್ನು ರಿಜೆಕ್ಟನ್ನು ಮಾಡಿತ್ತು. ಇದಾದ ನಂತರದಲ್ಲಿ ನಿನ್ನೆ ಅಷ್ಟೇ ಕ್ಯಾತ್ಸಂದ್ರ ಟೋಲ್ ಬಳಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪರವರನ್ನು ರಸ್ತೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ಅವರನ್ನು ಬಂಧನವನ್ನು ಮಾಡಲಾಗಿತ್ತು. ಇದಾದ ನಂತರದಲ್ಲಿ ಇವತ್ತು ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ನಿನ್ನೆ ಇಡೀ ರಾತ್ರಿ ಲೋಕಾಯುಕ್ತ ಕಚೇರಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕಳಿಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಬಂದಿತ್ತು. ಜೊತೆಗೆ ಅವರನ್ನು ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡಿದ ನಂತರದಲ್ಲಿ ರಾತ್ರಿ ಇಡೀ ಅವರನ್ನು ಲೋಕಾಯುಕ್ತ ಕಚೇರಿಯಲ್ಲಿ ಕಳೆದಿದ್ದರು. ಇದಾದ ನಂತರದಲ್ಲಿ ಇವತ್ತು ಅವರನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಯಾಕೆ ಅಂತ ಹೇಳಿದ್ರೆ ಅವರು ಸಿಟ್ಟಿಂಗ್ MLA ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಇವತ್ತು ಅವರ ಹಾಜರು ಆದ ನಂತರ ಸಂದರ್ಭದಲ್ಲಿ ಅವರನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕಾದಂಥ ಅವಶ್ಯಕತೆ ಇರೋದರಿಂದ ಅವರನ್ನು ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ಅವರ ಪರವಾದಂಥ ಲೋಕಾಯುಕ್ತ ಪರವಾದಂಥ ವಕೀಲರು ಸಹ ವಾದವನ್ನು ಮಂಡನೆಯನ್ನು ಮಾಡಿದರು. ಇದಾದ ನಂತರದಲ್ಲಿ ಇವತ್ತು ಒಟ್ಟಾರೆಯಾಗಿ 5 ದಿನಗಳ ಕಾಲ ಅಂದರೆ ಶನಿವಾರದವರೆಗೆ ಲೋಕಾಯುಕ್ತ ಪೊಲೀಸರ ಕಸ್ಟಡಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನು ವಶಕ್ಕೆ ಕೊಟ್ಟಿರುವಂಥದ್ದು. ಇದಾದ ನಂತರದಲ್ಲಿ ಅವರನ್ನು ತನಿಖೆಗೆ ಒಳಪಡಿಸ್ತಾರೆ. ಮತ್ತೊಂದು ಅರ್ಜಿಯನ್ನು ಸಹ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪರವಾದಂಥ ವಕೀಲರು ಹಾಕೊಂಡಿರುವಂಥದ್ದು ಏನು ಮನೆ ಊಟಕ್ಕೆ ಮತ್ತು ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ನಾಳೆಗೆ ಬರುತ್ತೆ. ನಾಳೆಯೇ ಅದರ ಆದೇಶ ಸಹ ಹೊರಬೀಳುವಂಥ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಹೇಳೋದಾಯಿತು ಅಂತ ಹೇಳಿದ್ರೆ ಇನ್ನೂ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಅಂದರೆ ಲೋಕಾಯುಕ್ತರ ಕಸ್ಟಡಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಒಂದು ತನಿಖೆಗೆ ಒಳಪಡಬೇಕಾದಂಥ ಅನಿವಾರ್ಯತೆ ಇದೆ ಅಂತೆ. ಜೊತೆಗೆ ಆ ಅನಿವಾರ್ಯತೆಯಲ್ಲಿ ಅವರು ಸಂಪೂರ್ಣವಾಗಿ ಪೊಲೀಸರ ತನಿಖೆಗೆ ಸಹಕಾರವನ್ನು ಕೊಡಬೇಕಾಗತ್ತೆ. ಆ ಸರ್ಕಾರವನ್ನು ಕೊಟ್ಟರಷ್ಟೇ ಅವರು ಮುಂದಿನ ಹಂತಗಳಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳದೆ ನೇರವಾಗಿ ಜೇಸಿಗೆ ಬಿಡುವಂಥ ಒಂದು ಫಾರ್ಮಾಲಿಟೀಸ್ ಫಾಲೋಅಪ್ ಆಗುತ್ತೆ. ಜೇಸಿಗೆ ಬಿಟ್ಟ ನಂತರವಷ್ಟೇ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಮತ್ತೊಮ್ಮೆ ಬೇಲ್ಗೆ ಅರ್ಜಿಯನ್ನು ಹಾಕುವ ಮುಖಾಂತರವಾಗಿ ಬೇಲನ್ನು ಪಡೆಯುವಂಥ ಸಾಧ್ಯತೆಗಳು ನಿಚ್ಚಳವಾಗಿರುತ್ತವೆ. ರಜನಿ, ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.